ಬದಲಾವಣೆ ಚರ್ಚೆಯಿಂದ ಕಾಂಗ್ರೆಸ್ ಹೈಕಮಾಂಡ್ ಎಚ್ಚೆತ್ತುಕೊಂಡಿದೆ. ಸಭೆ ಮೇಲೆ ಸಭೆ ನಡೆಯತಾ ಇದೆ ರಾಜ್ಯದಲ್ಲಿ. ಸಿಎಂ ಬದಲಾವಣೆ ಚರ್ಚೆಗೆ ಕಾಂಗ್ರೆಸ್ ಹೈಕಮಾಂಡ್ ಎಚ್ಚೆತ್ತುಕೊಂಡಿದ್ದು ಸಚಿವರ ಸಭೆಗೆ ಕಾಂಗ್ರೆಸ್ ಹೈಕಮಾಂಡ್ ಬ್ರೇಕ್. ನಿರಂತರ ಸಭೆ ಮಾಡುತ್ತಾ ಇರೋ ಸಚಿವರಿಗೆ ಹೈಕಮಾಂಡ್ ವಾರ್ನಿಂಗ್ ಕೊಟ್ಟಿದೆ. ನಿರಂತರವಾಗಿ ಸಭೆ ನಡೆಯತಾ ಇದೆ. ಸಚಿವರಿಗೆ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ಕರೆ ಮಾಡಿದ್ದಾರೆ. ಡಾಕ್ಟರ್ ಪರಮೇಶ್ವರ್ ಸತೀಶ್ ಜಾರಕಿಹೊಳಿಗೆ ಸೂಚನೆ ಕೊಟ್ಟಿದ್ದಾರೆ. ಸಭೆ ನಡೆಸದಂತೆ ಸಚಿವರಿಗೆ ವೇಣುಗೋಪಾಲ್ ವಾರ್ನ್ ಮಾಡಿದ್ದಾರೆ. ಬೆಂಗಳೂರು ತುಮಕೂರು ಮೈಸೂರಿನಲ್ಲಿ ಸಚಿವರು ಸಭೆ ನಡೆಸಿದ್ರು. ಬ್ಯಾಕ್ ಟು ಬ್ಯಾಕ್ ಸಭೆಗಳು ನಡೆಯತಾ ಇತ್ತು. ಈ ಸಭೆ ಬಹಳ ದೊಡ್ಡ ಕುತೂಹಲಕ್ಕೆ ಕಾರಣವಾಗಿದೆ. ಸಭೆ ಮುಗಿಸಿ ಹೊರಗಡೆ ಬಂದ್ರೆ ನಾಯಕರು ಕೊಡೋ ಸ್ಟೇಟ್ಮೆಂಟ್, ಮುಖ್ಯಮಂತ್ರಿಗಳ ಬೆನ್ನಿಗೆ ನಾವು ನಿಂತಿದ್ದೀವಿ, ಅವರಿಗೆ ಯಾವತ್ತೂ ನಮ್ಮ ಬೆಂಬಲ ಇದೆ ಅಂತ. ಆದರೆ ಒಳಗೊಳಗೆ ನಡೆಯತಾ ಇರೋ ಈ ಸರಣಿ ಸಭೆಗಳು ಬಹಳ ದೊಡ್ಡ ಆತಂಕ ಮತ್ತು ಕುತೂಹಲ ಎರಡಕ್ಕೂ ಕೂಡ ಕಾರಣವಾಗಿದ್ದು ಕಾಂಗ್ರೆಸ್ನಲ್ಲಿ ನಿರಂತರ ಸಭೆ ಮಾಡುತ್ತಾ ಇರುವಂತಹ ನಾಯಕರಿಗೆ ಕಾಂಗ್ರೆಸ್ ಹೈಕಮಾಂಡ್ ಈಗ ಸೂಚನೆ ಕೊಟ್ಟಿದೆ. ಸಚಿವರ ಸಭೆಗೆ ಹೈಕಮಾಂಡ್ ಬ್ರೇಕ್ ಹಾಕಿದೆ. ಸಭೆ ನಡೆಸ್ತಾ ಇದ್ದ ಸಚಿವರಿಗೆ ಹೈಕಮಾಂಡ್ ಕೊಟ್ಟಂತಹ ವಾರ್ನಿಂಗ್ ಇದೆ. ದೆಹಲಿಯಲ್ಲಿ ಸತೀಶ್ ಜಾರಕಿಹೊಳಿ ಖರ್ಗೆ ಅವರನ್ನ ಭೇಟಿಯಾಗ್ತಾರೆ. ಬೆಂಗಳೂರಿನಲ್ಲಿ ಬ್ಯಾಕ್ ಟು ಬ್ಯಾಕ್ ಸಭೆ ನಡೆಯುತ್ತೆ. ನಿನ್ನೆ ಮೈಸೂರಿನಲ್ಲಿ ಡಿನ್ನರ್ ಮೀಟಿಂಗ್ ನಡೆಯಿತು. ಹಾಗ ನೋಡಿದ್ರೆ ಕಾಂಗ್ರೆಸ್ಸಿನ ಒಳಗಡೆ ಮೀಟಿಂಗ್ ಪಾಲಿಟಿಕ್ಸ್ ಬಹಳ ಜೋರಾಗಿ ನಡೀತಾ ಇದೆ. ಒಂದ್ ಕಡೆ ಡಾಕ್ಟರ್ ಪರಮೇಶ್ವರನ್ನ ಭೇಟಿಯಾಗ್ತಾರೆ, ಮತ್ತೊಂದ್ ಕಡೆ ಸತೀಶ್ ಜಾರಕಿಹೊಳಿ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ದಾರೆ. ನಿನ್ನೆ ನೋಡಿದ್ರೆ ಮಹದೇವಪ್ಪ ಅವರ ಮನೆಯಲ್ಲಿ ಡಿನ್ನರ್ ಮೀಟಿಂಗ್, ಬ್ಯಾಕ್ ಟು ಬ್ಯಾಕ್ ಈ ರೀತಿ ಸಭೆ ನಡೆಸ್ತಾ ಇರೋದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಒಂದ್ ಕಡೆ ಮೂಡ ಟೆನ್ಷನ್ ಅಲ್ಲಿ ಇದ್ದಾರೆ ಸಿದ್ದರಾಮಯ್ಯನವರು, ಪ್ರತಿಪಕ್ಷ ರಾಜೀನಾಮೆ ಕೇಳ್ತಾ ಇದೆ. ಇಂತ ಸಂದರ್ಭದಲ್ಲಿ ಒಂದ್ ವೇಳೆ ಸಿಎಂ ಕುರ್ಚಿಯಿಂದ ಸಿದ್ದರಾಮಯ್ಯನವರು ಇಳಿದ್ರೆ ವಾಟ್ ನೆಕ್ಸ್ಟ್ ಅನ್ನೋದಕ್ಕೆ ನಾಯಕರು ಸಭೆ ಮೂಲಕ ಉತ್ತರ ಕಂಡುಕೊತಾ ಇದ್ದಾರೆ ಅನ್ನುವಂತಹ ಚರ್ಚೆ ಕೂಡ ಜೋರಾಗಿದೆ. ಆದ್ರೆ ನಾಯಕರು ಹೇಳ್ತಾ ಇರೋದು ಮುಖ್ಯಮಂತ್ರಿಗಳ ಬದಲಾವಣೆ ಇಲ್ಲವೇ ಇಲ್ಲ ಅಂತ. ಹಾಗಾದ್ರೆ ಈ ಸಭೆ ಯಾಕೆ? ಹೈಕಮಾಂಡ್ ಈ ಸಭೆಗೆ ಈಗ ಬ್ರೇಕ್ ಹಾಕಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ಬೈದನ್ ಮನೆ ಸಂಪರ್ಕದಲ್ಲಿದ್ದಾರೆ. ಆನಂದ್, ಕಾಂಗ್ರೆಸ್ಸಿನ ಒಳಗಡೆ ನಡೀತಾ ಇರುವಂತಹ ಬ್ಯಾಕ್ ಟು ಬ್ಯಾಕ್ ಸಭೆ ಏನಿದೆ, ಮೀಟಿಂಗ್ ಪಾಲಿಟಿಕ್ಸ್ ಹಲವು ಅನುಮಾನಗಳಿಗೆ ಕಾರಣವಾಗಿತ್ತು, ಹಾಗಾದ್ರೆ ಈಗ ಹೈಕಮಾಂಡ್ ಸೂಚನೆ ನಂತರ ಈ ಸಭೆಗಳಿಗೆ ಬ್ರೇಕ್ ಬೀಳುತ್ತಾ? ಹೈಕಮಾಂಡ್ ಈಗಾಗಲೇ ನೀಡಿರ್ತಕ್ಕಂಥ ಸೂಚನೆಯನ್ನು ಎಲ್ಲ ಸಚಿವರು ಕೂಡ ಪಾಲಿಸಲೇಬೇಕಾಗತ್ತೆ. ಯಾಕೆಂತಂದರೆ ನಿರಂತರವಾಗಿರ್ತಕ್ಕಂಥ ಸಭೆಗಳ ಹಿನ್ನೆಲೆಯಲ್ಲಿ ಪಕ್ಷದ ಒಳಗಡೆ ಮತ್ತು ಸರ್ಕಾರದಲ್ಲಿ ಒಂದು ರೀತಿ ವ್ಯತ್ಯಾಸದ ಅಭಿಪ್ರಾಯಗಳು ಮೂಡುವಂತೆ ಆಗಿತ್ತು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆಗೆ ಪ್ರತಿಪಕ್ಷಗಳು ಒತ್ತಾಯ ಮಾಡಿದ ಬೆನ್ನಲ್ಲೇ ಸತೀಶ್ ಜಾರಕಿಹೊಳಿ, ಡಾಕ್ಟರ್ ಮಹದೇವಪ್ಪ, ಡಾಕ್ಟರ್ ಜಿ ಪರಮೇಶ್ವರ್ ಸೇರಿದಾಗೆ ಪ್ರಮುಖರೆಲ್ಲರೂ ಕೂಡ ನಿರಂತರವಾಗಿ ಸಭೆ ಮಾಡ್ತಾ ಇರತಕ್ಕಂಥದ್ದು ಪಕ್ಷದಲ್ಲಿ ಏನೋ ಒಂದು ರೀತಿ ಗಾಬರಿ ಹುಟ್ಟಿಸುವಂಥ ಬೆಳವಣಿಗೆ ಆಗಿದೆ ಅಂತಕ್ಕಂಥ ಚರ್ಚೆಗಳು ಶುರುವಾಗಿತ್ತು. ನಿನ್ನೆ ರಾತ್ರಿಯೂ ಕೂಡ ಮೂರು ಜನ ಸಚಿವರುಗಳು ಡಿನ್ನರ್ ಮೀಟಿಂಗ್ ಮಾಡಿರ್ತಕ್ಕಂಥದ್ದು ಹತ್ತು ಹಲವು ಪ್ರಶ್ನೆಗಳನ್ನು ಕೂಡ ಹುಟ್ಟಾಕಿತ್ತು. ನಿರಂತರವಾಗಿರ್ತಕ್ಕಂಥ ಸಚಿವರುಗಳ ಸಭೆಗಳು, ದಲಿತ ಸಚಿವರುಗಳ ಮಾತುಕತೆಗಳು, ತುಮಕೂರು, ಬೆಂಗಳೂರು, ದೆಹಲಿಯಲ್ಲಿ ನಡೆದಿರತಕ್ಕಂಥ ಭೇಟಿಗಳು ಇವೆಲ್ಲವೂ ಕೂಡ ಪಕ್ಷದ ಒಳಗಡೆ ಮತ್ತು ಸರ್ಕಾರದ ಒಳಗಡೆ ಏನೋ ಒಂದು ಆಘಾತಕಾರಿಯಾಗಿರ್ತಕ್ಕಂಥ ಬೆಳವಣಿಗೆ ಆಗ್ತಾ ಇದೆ ಅಂತಕ್ಕಂಥ ಸೂಚನೆಯನ್ನು ಕೊಡ್ತಾ ಇತ್ತು. ಈಗ ಹೈಕಮಾಂಡ್ ಹರಿಯಾಣ ಚುನಾವಣೆಯ ಫಲಿತಾಂಶದ ಬಳಿಕ ಎಲ್ಲ ರಾಜ್ಯದ ಕಾಂಗ್ರೆಸ್ನ ನಾಯಕರಿಗೆ ಸ್ಪಷ್ಟವಾಗಿರ್ತಕ್ಕಂಥ ಸೂಚನೆ ಕೊಟ್ಟಿದೆ, ಯಾವುದೇ ಕಾರಣಕ್ಕೂ ಈ ತರಹದ ಸಭೆಗಳನ್ನು ಮಾಡಬೇಡಿ ಅಂತಕ್ಕಂಥ ಒಂದು ಸೂಚನೆಯನ್ನು ಕೂಡ ಈಗಾಗಲೇ ನೀಡಲಾಗಿದೆ. ಎಐಸಿಸಿಯ ಸಂಘಟ ಪ್ರಧಾನ ಕಾರ್ಯದರ್ಶಿಯಾಗಿರುವಂಥ ಏನು ಕೆ ಸಿ ವೇಣುಗೋಪಾಲ್ ಅವರು ರಾಜ್ಯದ ಪ್ರಮುಖ ಸಚಿವರುಗಳಿಗೆ ನಿರ್ದೇಶನವನ್ನು ಕೊಟ್ಟಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಸತೀಶ್ ಜಾರಕಿಹೊಳಿ, ಡಾಕ್ಟರ್ ಜಿ ಪರಮೇಶ್ವರ್ ಸೇರಿದಾಗ ಪ್ರಮುಖರಿಗೆ ಸ್ಪಷ್ಟವಾಗಿರ್ತಕ್ಕ ಸೂಚನೆ ಕೊಟ್ಟಿದ್ದಾರೆ. ದೂರವಾಣಿ ಮೂಲಕ ಸೂಚನೆ ಕೊಟ್ಟಿರ್ತಕ್ಕಂಥ ವೇಣುಗೋಪಾಲ್ ಇಂಥ ಸಭೆಗಳನ್ನು ಮಾಡಬೇಡಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಈ ರೀತಿಯಾಗಿರುವಂಥ ಸಭೆಗಳು ಬೇರೆ ರೀತಿಯಾಗಿರ್ತಕ್ಕ ಸಂದೇಶಗಳನ್ನು ಕೊಡುತ್ತೆ, ಆ ರೀತಿಯಾಗಿರುವಂಥ ಅಪಾಯಕಾರಿ ಬೆಳವಣಿಗೆಗಳಿಗೆ ಅಥವಾ ಚರ್ಚೆಗಳಿಗೆ ಅವಕಾಶ ಮಾಡಿಕೊಡಬೇಡಿ ಅಂತಕ್ಕಂಥ ಸೂಚನೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಇವತ್ತು ಈ ಬೆಳವಣಿಗೆ ಬೆನ್ನಲ್ಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಭೇಟಿ ಮಾಡಿದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ರಾಜ್ಯದಲ್ಲಿ ನಡೀತಾ ಇರತಕ್ಕಂಥ ಬೆಳವಣಿಗೆ ಬಗ್ಗೆ ಚರ್ಚೆಯನ್ನು ಕೂಡ ಮಾಡಿದರು. ಕೆ ಸಿ ವೇಣುಗೋಪಾಲ್ ಅವರ ಸೂಚನೆಯಂತೆ ಸಿದ್ದರಾಮಯ್ಯವರನ್ನು ಭೇಟಿ ಮಾಡಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಈಗ ನಡೀತಾ ಇರತಕ್ಕಂಥ ವಿದ್ಯಮಾನಗಳ ಬಗ್ಗೆ ಸಮಾಲೋಚನೆಯನ್ನು ಕೂಡ ಮಾಡಿದರು. ಈ ಸಮಾಲೋಚನೆ ಸಂದರ್ಭದಲ್ಲಿ ಅನಗತ್ಯವಾಗಿರ್ತಕ್ಕಂಥ ಭೇಟಿಗಳು, ಚರ್ಚೆಗಳು, ಸಭೆಗಳು ಆಗಬಾರದು ಅಂತಕ್ಕಂಥ ಒಂದು ಸೂಚನೆಯನ್ನು ಈಗಾಗಲೇ ಎಲ್ಲ ನಾಯಕರು ಕೊಡಲಾಗಿದೆ. ಒಂದೊಮ್ಮೆ ಪಕ್ಷದ ಆದೇಶವನ್ನು ಮೀರಿ ನೀಡ್ತಕ್ಕಂಥ ಹೇಳಿಕೆಗಳು, ಸಭೆಗಳಿಗೆ ಕಡಿವಾಣ ಹಾಕದೇ ಇದ್ರೆ ವ್ಯತಿರಿಕ್ತವಾಗಿ
ಆಗಿರತಕ್ಕಂತ ಪರಿಣಾಮಗಳಾಗುತ್ತೆ ಆ ಹೀಗಾಗಿ ಎಲ್ಲಾ ನಾಯಕರಿಗೆ ಒಂದು ಸ್ಪಷ್ಟವಾದ ಸೂಚನೆ ಕೊಡಬೇಕು ಅಂತ ಹೇಳಿ ಮುಖ್ಯಮಂತ್ರಿ ಮತ್ತು ಡಿಸಿಎಂ ಭಾಗವಹಿಸಿರತಕ್ಕ ಸಭೆಯಲ್ಲಿ ತೀರ್ಮಾನ ತೆಗೆದುಕೊಳ್ಳಲಾಗಿದೆ ಕೆಸಿ ವೇಣುಗೋಪಾಲ್ ಅವರು ರಾಜ್ಯದಲ್ಲಿ ನಡೆಯುತ್ತಿರತಕ್ಕಂತ ಎಲ್ಲಾ ಬೆಳವಣಿಗೆಗಳಿಗೆ ತೀವ್ರವಾಗಿರತಕ್ಕಂತ ಅಸಮಾಧಾನ ಆ ಆಕ್ಷೇಪವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಹಿರಿಯ ನಾಯಕರುಗಳ ವರ್ತನೆ ಬಗ್ಗೆ ಬೇಸರ ವ್ಯಕ್ತಪಡಿಸಿದ್ದಾರೆ ಅನಗತ್ಯವಾಗಿ ಬಿಜೆಪಿ ಮತ್ತು ಜೆಡಿಎಸ್ ಗೆ ಪೂರಕವಾಗಂತ ಒಂದು ವಾತಾವರಣ ಒಂದು ಚರ್ಚೆಯನ್ನು ಹುಟ್ಟುಹಾಕತಕ್ಕಂತ ಪ್ರಯತ್ನವನ್ನು ನಮ್ಮ ನಾಯಕರೇ ಮಾಡುತ್ತಿದ್ದಾರೆ ಇದಕ್ಕೆಲ್ಲವೂ ಕೂಡ ಕಡಿವಾಣ ಬೀಳಬೇಕು ಅಂತಕಂತ ಸಂದೇಶವನ್ನು ಕೂಡ ಕೊಟ್ಟಿದ್ದಾರೆ ಆ ಸಂದೇಶದಿಂದಲಿ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಕೆಪಿಸಿಸಿ ಅಧ್ಯಕ್ಷರು ಕೂಡ ಆಗಿರತಕ್ಕಂತ ಡಿಸಿಎಂ ಡಿಕೆ ಶುಕುಮಾರ್ ಅವರು ಭೇಟಿ ಮಾಡಿ ಚರ್ಚೆಯನ್ನು ಮಾಡಿದ್ರು ಚರ್ಚೆಯ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ಅನಗತ್ಯವಾಗಿರತಕ್ಕಂತ ಚರ್ಚೆಗಳು ಭೇಟಿಗಳು ಆಗಬಾರದು ಸಭೆಗಳು ಆಗಬಾರದು ಅಂತಕಂತ ನಿರ್ದೇಶನ ಕೊಡಲಿಕ್ಕೆ ನಿರ್ಧಾರವನ್ನು ಮಾಡಲಾಗಿದೆ ಒಟ್ಟಲ್ಲಿ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಮುಖ್ಯಮಂತ್ರಿಗಳ ವಿರುದ್ಧ ಮುಗಿಬಿದ್ದಿರತಕ್ಕಂತ ಪ್ರತಿಪಕ್ಷಗಳು ಒಂದು ಕಡೆ ಆದರೆ ಇನ್ನೊಂದು ಕಡೆ ಸತೀಶ್ ಜಾರಕಿಹೊಳಿ ಡಾಕ್ಟರ್ ಜಿ ಪರಮೇಶ್ವರ್ ನಡೆಸ್ತಾ ಇರತಕ್ಕಂತ ಮಾತುಕತೆಗಳು ಭೇಟಿಗಳು ಕೂಡ ಬೇರೆ ಬೇರೆ ರೀತಿಯಾಗಿರತಕ್ಕಂತ ಚರ್ಚೆಯನ್ನು ಹುಟ್ಟು ಹಾಕಿತ್ತು ಹಾಗಾಗಿ ಈ ರೀತಿಯಾಗಿರುವಂತ ಚರ್ಚೆಗಳಿಗೆ ಬ್ರೇಕ್ ಹಾಕಬೇಕು ಅಂತ ಹೇಳಿ ಹೈಕಮಾಂಡ್ ಖಡಕ್ ಆಗಿರತಕ್ಕಂತ ಸೂಚನೆಯನ್ನು ಕೊಟ್ಟಿದೆ ಹರಿಯಾಣ ಚುನಾವಣೆಯಲ್ಲಿ ಪಕ್ಷದ ಒಳಗಡೆ ಇದ್ದಂತ ಅಸಮಾಧಾನದ ಕಾರಣಕ್ಕಾಗಿ ವ್ಯತ್ಯಾಸದ ಕಾರಣಕ್ಕಾಗಿ ಹರಿಯಾಣ ಚುನಾವಣೆಯಲ್ಲಿ ಸೋಲಾಗಿದೆ ಹಾಗಾಗಿ ಅನಗತ್ಯವಾಗಿ ಕರ್ನಾಟಕದಲ್ಲೂ ಕೂಡ ಈ ರೀತಿಯಾಗಿರತಕ್ಕಂತ ವಾತಾವರಣ ಆಗಲಿ ಆ ತರದ ವ್ಯವಸ್ಥೆಗಳು ಸೃಷ್ಟಿ ಆಗಬಾರದು ಆರಂಭಿಕವಾಗಿ ಅದಕ್ಕೆ ಕಡಿವಾಣ ಹಾಕಬೇಕು ಅಂತ ಹೇಳಿ ಹೈಕಮಾಂಡ್ ನಿರ್ಧಾರ ಮಾಡಿ ಈಗ ಹೈಕಮಾಂಡ್ ಎಂಟ್ರಿ ಆಗಿದೆ ಎಲ್ಲಾ ನಾಯಕರಿಗೆ ಒಂದು ಸ್ಪಷ್ಟವಾಗಿರತಕ್ಕ ಸಂದೇಶ ರವಾನೆಯಾಗಿದೆ ಓಕೆ ಆನಂದ್ ಈ ಬೆಳವಣಿಗೆಗಳು ನಡೆಯೋದಕ್ಕೆ ಸ್ಟಾರ್ಟ್ ಆಗಿ ಬಹಳ ದಿನ ಆಯ್ತು ಹಾಗೆ ನೋಡಿದ್ರೆ ಹೈಕಮಾಂಡ್ ಎಂಟ್ರಿ ಕೊಟ್ಟಿದ್ದು ಬಹಳ ಲೇಟ್ ಆಯ್ತು ಅಂತ ಅನ್ಸುತ್ತೆ ಯಾಕಂದ್ರೆ ಈ ಹಿಂದೆನೂ ಸಿಎಂ ಬದಲಾವಣೆ ವಿಚಾರವಾಗಿ ಯಾರು ಸ್ಟೇಟ್ಮೆಂಟ್ ಕೊಡಬಾರದು ಅನ್ನೋ ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ ನ ನಂತರವೂ ನಾಯಕರು ಹೇಳಿಕೆ ಕೊಡೋದನ್ನ ಬಿಟ್ಟಿಲ್ಲ ಮುಡಾ ವಿಚಾರವಾಗಿಯೂ ಸಹ ವಿರೋಧಾತ್ಮಕ ಹೇಳಿಕೆ ಬೇಡ ಅಂದ್ರೂ ಸಹ ಅದರ ಬಗ್ಗೆ ಮತ್ತೆ ಮತ್ತೆ ನಾಯಕರು ಮಾತಾಡಿದ್ದಾರೆ ಈಗ ನೋಡಿದ್ರೆ ನಾಯಕರಿಗೆ ಸೂಚನೆ ಕೊಟ್ಟಿದ್ದಾರೆ ಹೈಕಮಾಂಡ್ ಹಾಗೆ ನೋಡಿದ್ರೆ ಯಾರು ಗೃಹ ಸಚಿವರು ಪ್ರಭಾವಿ ಸಚಿವರೇ ಈ ರೀತಿ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ ನಡೆಸ್ತಾ ಇರೋದು ಇದು ಬಹಳ ಬ್ಯಾಡ್ ಮೆಸೇಜ್ ಹೋಗುತ್ತಲ್ವಾ ಹಾಗಾದ್ರೆ ಎಸ್ ಖಂಡಿತವಾಗಲೂ ಕೂಡ ರಾಜ್ಯ ನಾಯಕರುಗಳನ್ನು ಮಾಡ್ತಾ ಇರತಕ್ಕಂಥ ಭೇಟಿಗಳು ಚರ್ಚೆಯ ಕಾರಣಕ್ಕಾಗಿ ಸಹಜವಾಗಿ ಇದು ನಕಾರಾತ್ಮಕವಾಗಿರತಕ್ಕ ಸಂದೇಶವನ್ನು ರವಾನೆ ಮಾಡಿದೆ ಇದು ಕೇವಲ ಭೇಟಿಗಳಿಗಷ್ಟೇ ಸೀಮಿತವಾಗಿಲ್ಲ ಭೇಟಿ ಬೇರೆ ಬೇರೆ ರೀತಿಯಾಗಿರ್ತಕ್ಕ ಸಂದೇಶಗಳನ್ನು ಕೂಡ ಕೊಡ್ತಾ ಇದೆ ಮತ್ತು ಬಹಳ ಮುಖ್ಯವಾಗಿ ಸತೀಶ್ ಜಾರಕಿಹೊಳಿ ಭಾಗವಹಿಸತಕ್ಕ ಕಾರ್ಯಕ್ರಮದಲ್ಲಿ ಮುಂದಿನ ಮುಖ್ಯಮಂತ್ರಿ ಸತೀಶ್ ಜಾರಕಿಹೊಳಿ ಅಂತಕ್ಕಂಥ ಘೋಷಣೆಗಳು ಸಾರ್ವಜನಿಕ ಮೊಳಗ್ತಾ ಇರತಕ್ಕಂಥದ್ದು ಡಿ ಕೆ ಶಿವಕುಮಾರ್ ಹುಬ್ಬಳ್ಳಿಗೆ ಭೇಟಿ ಕೊಟ್ಟ ಸಂದರ್ಭದಲ್ಲಿ ಮುಂದಿನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅಂತೇಳಿ ಅವ್ರ ಬೆಂಬಲಿಗರು ಘೋಷಣೆ ಆಗ್ತಕ್ಕಂಥದ್ದು ಈ ರೀತಿಯಾಗಿರ್ತಕ್ಕಂಥ ಘೋಷಣೆಗಳು ನಾಯಕರ ಪರವಾಗಿ ವ್ಯಕ್ತವಾಗ್ತಾ ಇರೋದ್ರಿಂದ ಹಾಲಿ ಮುಖ್ಯಮಂತ್ರಿ ಆಗಿರತಕ್ಕ ಸಿದ್ದರಾಮಯ್ಯನವರು ಕೆಳಗಿಳಿತಾರೆ ಅಂತಕ್ಕಂಥ ಸಂದೇಶ ಅಥವಾ ಆ ಥರದ ಒಂದು ಚರ್ಚೆ ಹುಟ್ಟು ಹಾಕಿದೆ ಇದು ಹೈಕಮಾಂಡ್ಗೆ ತೀವ್ರವಾಗಿರ್ತಕ್ಕಂಥ ಅಸಮಾಧಾನ ಕಾರಣವಾಗಿದ್ದು ಹೈಕಮಾಂಡ್ ಈ ರೀತಿಯಾಗಿರ್ತಕ್ಕಂಥ ಬೆಳವಣಿಗೆಯನ್ನು ಸಹಿಸೋದಿಲ್ಲ ಅಂತೇಳಿ ಸ್ಪಷ್ಟವಾಗಿರ್ತಕ್ಕ ನಿರ್ಧಾರಕ್ಕೆ ಬಂದಂಥ ಹಿನ್ನೆಲೆಯಲ್ಲಿ ಸತೀಶ್ ಜಾರಕಿಹೊಳಿ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಸಂದೇಶವನ್ನು ರವಾನೆ ಮಾಡಲಾಗಿದೆ ಖುದ್ದು ಕೆ ಸಿ ವೇಣುಗೋಪಾಲ್ ಅವರೇ ಪರಮೇಶ್ವರ್ ಮತ್ತು ಸತೀಶ್ ಜಾರಕಿಹೊಳಿಗೆ ಫೋನ್ ಮಾಡಿ ಈ ಥರದ ಸಭೆಗಳನ್ನು ಕಂಟಿನ್ಯೂ ಮಾಡಬೇಡಿ ಇದಕ್ಕೆ ಬ್ರೇಕ್ ಹಾಕಿ ಅಂತಕ್ಕಂಥ ನಿರ್ದೇಶನವನ್ನು ಕೊಟ್ಟಿದ್ದಾರೆ ಮತ್ತು ನಿರ್ದೇಶನ ಕೊಟ್ಟ ಬೆನ್ನಲ್ಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಭೇಟಿ ಮಾಡಿದಂಥ ಡಿ ಕೆ ಶಿವಕುಮಾರ್ ರಾಜ್ಯದಲ್ಲಿ ಆಗ್ತಾ ಇರತಕ್ಕಂಥ ಬೆಳವಣಿಗೆಗಳು ಸಿಎಂ ಪರವಾಗಿರ್ತಕ್ಕಂಥ ಘೋಷಣೆಗಳು ನಾಯಕರ ಪರವಾಗಿರ್ತಕ್ಕಂಥ ಕೆಲವೊಂದಷ್ಟು ಹೇಳಿಕೆಗಳು ಇವೆಲ್ಲ ನಡೀತಾ ಇರೋದ್ರ ಬಗ್ಗೆ ಎಲ್ಲ ಒಂದು ವ್ಯತಿರಿಕ್ತವಾಗಿರ್ತಕ್ಕಂಥ ನಕಾರಾತ್ಮಕವಾಗಿರ್ತಕ್ಕಂಥ ಬೆಳವಣಿಗೆಗಳು ಕರ್ನಾಟಕದಲ್ಲಿ ಆಗ್ತಾ ಇರೋದ್ರ ಬಗ್ಗೆ ಗಮನ ಸೆಳೆದಿದ್ದಾರೆ ಹಾಗಾಗಿ ಇಬ್ಬರು ನಾಯಕರು ಚರ್ಚೆ ಮಾಡಿ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿ ಈ ರೀತಿಯಾಗಿರ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣಕ್ಕೆ ಅವಕಾಶ ಕೊಡಬಾರದು ಅನ್ನುವಂಥ ನಿಲುವಿಗೆ ಬಂದಿದ್ದಾರೆ ಹಾಗಾಗಿ ಹೈಕಮಾಂಡ್ ಸೂಚನೆಯನ್ನು ಯಥಾವತ್ತಾಗಿ ನಾಯಕರಿಗೆ ರವಾನೆ ಮಾಡುವಂಥ ಪ್ರಯತ್ನವನ್ನು ಕೂಡ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಮಾಡೋರಿದ್ದಾರೆ ಒಂದಂತೂ ಸ್ಪಷ್ಟವಾಗಿದೆ ಕಳೆದ ಹಲವು ದಿನಗಳಿಂದ ಮುಖ್ಯಮಂತ್ರಿಗಳ ರಾಜೀನಾಮೆಗೆ ಪ್ರತಿಪಕ್ಷವಾಗಿರ್ತಕ್ಕಂಥ ಬಿಜೆಪಿ ಮತ್ತು ಜೆಡಿಎಸ್ ಒತ್ತಾಯ ಮಾಡದ ಬೆನ್ನಲ್ಲೇ ಈಗಾಗಲೇ ಪ್ರಮುಖ ಸಚಿವರುಗಳ ಪರವಾಗಿ ಮುಂದಿನ ಮುಖ್ಯಮಂತ್ರಿ ಅಂತೇಳಿ ಸಾರ್ವಜನಿಕ ಸಭೆಗಳಲ್ಲಿ ಘೋಷಣೆಗಳು ಮುಳುಗ್ತಾ ಇರತಕ್ಕಂಥದ್ದು ನಾಯಕರ ಪರವಾಗಿರ್ತಕ್ಕಂಥ ಹೇಳಿಕೆಗಳು ವ್ಯಕ್ತವಾಗ್ತಾ ಇರತಕ್ಕಂಥದ್ದು ಸೊ ಇದು ಒಂದು ರೀತಿ ಪ್ರತಿಕೂಲವಾಗಿರ್ತಕ್ಕಂಥ ಪರಿಣಾಮಗಳಿಗೆ ಸಾಕ್ಷಿ ಆಗ್ಬೋದು ವೇದಿಕೆ ಆಗ್ಬೋದು ಅಂತಕ್ಕಂಥ ಅಪಾಯದ ಹಿನ್ನೆಲೆಯಲ್ಲಿ ಒಂದು ಸ್ಪಷ್ಟವಾದ ನಿರ್ದೇಶನ ಹೊರಬಿದ್ದಿದೆ ಶ್ವೇತಾ ಓಕೆ ಇಂತಹ ವಿಚಾರಗಳಲ್ಲಿ ಕಾಂಗ್ರೆಸ್ನಲ್ಲಿ ಸಿಕ್ಕಾಪಟ್ಟೆ ಶಿಸ್ತಿದೆ ಆದರೆ ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ರೆ ಹೇಳಿಕೆಗಳ ವಿಚಾರದಲ್ಲಾಗಿರ್ಬೋದು ಈ ತರ ಸಭೆ ಹೈಕಮಾಂಡ್ ಕೊಟ್ಟಂತಹ ಸೂಚನೆಯನ್ನ ಗಣನೆಗೆ ತಗೋತಾ ಇಲ್ವಾ ಅಂತಲೇ ಅನ್ಸುತ್ತೆ ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ ಆನಂದ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್